नमस्कार बंधु नानु डॉक्टर नारायण राव कन्नड़ साहित्य नान सुमार सवि पुट साहित्य कृति रच्चे इवेल नान बरद पुस्तक ओके तुम हलो आमेल इू हिंदी प्रकट आद पुस्तक इू कन्नड़ प्रकटव पुस्तक इू कूड़ा कन्नड़ी इू कूड़ा कन्नड़ प्रकटव पुस्तक ओके ना सवि पुट साहित्य कृति प्रकटवा कन्नड़ी काल नान कन्नड़ी वह प्रसिद्ध बरहगार सद्य ओदर नान बरियाबिटे ना मतडा वे सब्जेक्ट डेंग्यू क्यूर्ड इन फोर अवर्स डेंग्यू नाकु गंटे वास्तव घटन हेते अदे बड़ी औषधियन कूड़ा हेतने वह नीलेटिव डेंग्यू आगे तो दिन गंटे टोटल 1000 वन इंपोर्टेंस गंटे दिन के हूं हनर् हद्नाक सल तक आज अब गुण आगे आमेल नन फोन नाने तक अंत मत फोन नानवनिग अदे मेडिसिन हत सवर पोटेन्शियली गंटे दिन के नाक सल तक मेडिसिन तस्कड़े होन प्लेटलेट आव 1.4 लाख अस्ट कड़म आगे तो अली टोटल ईनू केस आमेल नाने हत सवर पोटेन्शियल टोटल गंटे नाक सल तक आ नाक गंटे नाने नाक सल तक अंत मरदीन ब्लड टेस्ट में अल विचित्रवादी आश्चर्यकर वादा सी अदन डेंग्यू गुण आगे तो प्लेटलेट 2.5 लक्ष के ऐरी तो अदे मुंचिन दिन अब 1.4 लाख वे दिन दुड आश्चर्यकर वादने नीत अंदर वे दिन प्लेटलेट 1.4 लाख 2.5 लाख जंप आयतु सो इनकते सो हीगे नानु वासीपड़ नाकु गंटे वासीपड़ डेंग्यू बग्गे नन्नदे स्वंत अनुभव बेरे यारू अल्ल आत्मीय संबंधी रक्त संबंधी अवनिगे नानु कोट्ट चिकित्से बग्गे निमगे विवर हेळ्ता इद्देने अदन्ने डेंग्यू क्यूर्ड इन 4 अवर्स अन्नो ओंदु भाषण अदक्के नानु निमगे हेळ्ता इरोदु इवत्तिगे बेकागिरोदु नमगे वैद्य पद्धति बग्गे जगळ अल्ल कॉन्ट्रोवर्सि अल्ल तन्नदे वैद्य पद्धति मेलू अन्नुव ओंदु हेच्चुगारिके अल्ल पैपोटि अल्ल इवत्तिगेल्ल वैद्य पद्धतिगळन्नु सेरिसि ओंदु समन्वय चिकित्से अथवा कोऑर्डिनेटेड ट्रीटमेंट कोडबेकु अंत हेळुवंत प्रतिपादिसुवंत ओब्ब सृजनशील साहित्य नानल्लि क्रियेटिविटी इदे नी मट्टक्के तंदंत यूट्यूब ऑफिशियल आत्मीयवाद धन्यवादगळु ईग नानु निमगे हेगे 4 ಗಂಟೆಯಲ್ಲಿ ಡೆಂಗ್ಯೂ ಗುಣ ಆಯ್ತು ಅಂತ ಹೇಳಿ ಈ ಟಾಪಿಕ್ ಅನ್ನು ಮುಗಿಸ್ತಾ ಇದ್ದೇನೆ ಇನ್ನೊಂದು ಸಬ್ಜೆಕ್ಟ್ ಅನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಬ್ಬ ನನ್ನ ಯಾರೋ ಒಬ್ಬ ಆತ್ಮೀಯ ಇದ್ದ ಅವನು ಯಾವುದೋ ಒಂದು ಕೆಲಸಕ್ಕೆ ನನಗೆ ಬೇಕಾಗಿದ್ದ ಆದರೆ ಅವನು ಟೈಫಾಯ್ಡ್ ಕಾರಣಕ್ಕೆ ಒಂದು ನರ್ಸಿಂಗ್ ಹೋಮ್ ಅಲ್ಲಿ ಅಡ್ಮಿಟ್ ಆಗಿದ್ದ ಅವನಿಗೆ ನಾನು ಆರ್ಸೆನಿಕ್ 1 ಲಾಖ್ ಪೊಟೆನ್ಸಿ ಸಲ್ಫರ್ 1 ಇಂಪೋರ್ಟೆನ್ಸಿ ಕೆಲವು ಗ್ಲೋಬಲ್ ಗಳನ್ನು ಒಂದು ಸಣ್ಣ ಬಾಟಲಿಯಲ್ಲಿ ಹಾಕಿ ಕಳಿಸಿದೆ ಯಾಕಂದ್ರೆ ಮರ್ದಿನ ನನಗೆ ಕೆಲಸಕ್ಕೆ ಅಗತ್ಯವಾಗಿದ್ದ ಅವನು ನರ್ಸಿಂಗ್ ಹೋಮ್ ಅಲ್ಲಿ ಅಡ್ಮಿಟ್ ಆಗಿ 3 ದಿನ ಆಗಿತ್ತು ಇನ್ನು 4-5 ದಿನ ಇರಬೇಕು ಅಂತ ಅವನಿಗೆ ಹೇಳಿದ್ರು ಅದರಿಂದ ಅವನಿಗೆ ಆ ಮೆಡಿಸಿನ್ ತಲುಪಿಸಿದೆ ಅದನ್ನ ಗಂಟೆಗೊಮ್ಮೆ ತಗೊಳ್ಳಿಕ್ಕೆ ಹೇಳಿದೆ 4-5 ಗಂಟೆ ತಕೊಂಡ್ರೆ ನಿಮಗೆ ಗುಣ ಆಗುತ್ತೆ ನೀವು ಕೂಡಲೇ ಡಿಸ್ಚಾರ್ಜ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿದೆ ಯಾಕಂದ್ರೆ ಅವನು ಮರ್ದಿನ ನನ್ನ ಕೆಲಸಕ್ಕೆ ಅಗತ್ಯವಾಗಿ ಬೇಕಾಗಿದ್ದ ಅದರಿಂದ ಅವನಿಗೆ ಆ ಮೆಡಿಸಿನ್ ಕಳಿಸಿಕೊಟ್ಟೆ ಅದನ್ನ ಗಂಟೆಗೊಮ್ಮೆ 4-5 ಸಲ ತಗೊಂಡ ಅವನ ಜ್ವರ ಕಂಪ್ಲೀಟ್ ಗುಣ ಆಯ್ತು ಆಮೇಲೆ ಅವನು ಡಿಸ್ಚಾರ್ಜ್ ಮಾಡ್ಕೊಂಡು ಬಂದ ಮರದಿನ ನನ್ನ ಕೆಲಸಕ್ಕೆ ಅವನು ಸಿಕ್ಕಿದ ಅವನು ನನ್ನ ಕೆಲಸಕ್ಕೆ ಬಳಸಿಕೊಂಡೆ ಅದೇ ಔಷಧಿ ಮತ್ತು ಒಂದು ವಾರ 15 ದಿನ ತಗೊ ಅಂತ ಹೇಳಿ ಒಂದೊಂದಿಷ್ಟು ಔಷಧಿಯನ್ನು ಅವನಿಗೆ ಕೊಟ್ಟೆ ಹೀಗೆ ಟೈಫಾಯ್ಡ್ ಅನ್ನು ಕೂಡ 3-4 ಗಂಟೆಯಲ್ಲಿ ಗುಣಪಡಿಸಿದ ಒಂದು ಸತ್ಯ ಸಂಗತಿಯನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಟೈಫಾಯ್ಡ್ ಮತ್ತೆ ಇನ್ನೂ ಡೆಂಗ್ಯೂ ಹೇಗೆ 4 ಗಂಟೆಯಲ್ಲಿ ಗುಣ ಆಯ್ತು ಅಂತ ಹೇಳ್ತಾ ನನ್ನ ಈ ಭಾಷಣವನ್ನು ಮುಗಿಸ್ತೇನೆ ಡೆಂಗ್ಯೂ ಕ್ಯೂರ್ಡ್ ಇನ್ 4 ಅವರ್ಸ್ ಅನ್ನುವ ಈ ಒಂದು ನನ್ನ ಪುಟ್ಟ ಭಾಷಣವನ್ನು ಮುಗಿಸ್ತೇನೆ
ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ಇದು ತುಂಬ ಉಪಯುಕ್ತವಾದ ಮಾಹಿತಿಗಳಿವೆ, ಇನ್ಫಾರ್ಮೇಟಿವ್ ಆ್ಯಂಡ್ ಎಜುಕೇಟಿವ್. ಸೊ ಕನ್ನಡದಲ್ಲಿ ಇಂಥ ಹೋಮಿಯೋಪತಿ ಕುರಿತಾದ ವಿಡಿಯೋಗಳನ್ನು ನೀವು ಭಾಳ ಕಡಿಮೆ ಪ್ರಮಾಣದಲ್ಲಿ ನೋಡ್ತೀರಿ. ಅದು ಕಮರ್ಷಿಯಲ್ ಪರ್ಪಸ್ನಲ್ಲಿ ಹಾಕುವವರು ಬೇರೆ, ನಾವು ಸೇವಾ ಮನೋಭಾವದಲ್ಲಿ ಹಾಕುವನ್ನೇ ಬೇರೆ. ಆದ್ದರಿಂದ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಪ್ರೋತ್ಸಾಹ ಕೊಡಿ. ನನಗೆ ಉತ್ತೇಜನ ಕೊಡಿ ಅಂತ ಹೇಳ್ತಾ ಈ ಪುಟ್ಟ ಭಾಷಣವನ್ನು ಮುಗಿಸ್ತೇನೆ. ಡೆಂಗ್ಯೂ ಕ್ಯೂರ್ಡ್ ಇನ್ 4 ಅವರ್ಸ್ ಅನ್ನೋದು ಇದು ಇವತ್ತಿನ ಈ ನನ್ನ ಭಾಷಣದ ಇದು ಏನು ಹಣೆ ತಲೆ ಬರಹ ಅಂತ ಹೇಳ್ಬೋದು, ಅಥವಾ ಹೆಡ್ಲೈನ್ ಅಂತ ಹೇಳ್ಬೋದು. ಇಷ್ಟು ಹೇಳ್ತಾ ನಾನು ಭಾಷಣ ಮುಗಿಸ್ತೇನೆ. ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನೀವೇನು ಕಳ್ಕೊಳ್ತೀರಾ, ಜಸ್ಟ್ ಒಂದು ಬಟನ್ ಒತ್ತಿದ್ರಾಯ್ತು. ನಿಮ್ಗೆ ಇಷ್ಟು ಉಪಯುಕ್ತ ಮಾಹಿತಿಗಳನ್ನ ಬೇರೆ ಯಾರು ಕನ್ನಡದಲ್ಲಿ ಕೊಡ್ತಾ ಇಲ್ಲ ಅಂತ ನಿಮ್ಗೆ ಹೇಳ್ತಾ ನನ್ನ ಬಗ್ಗೆ ಪ್ರೀತಿ ಇಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ನನ್ನ ಲೈಕ್ ಬಟನ್ ಒತ್ತಿ, ಆಮೇಲೆ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಭಾಷಣ ಮುಗಿಸ್ತೇನೆ. ನಮಸ್ಕಾರ, ನಿಮ್ಗೆಲ್ರಿಗೂ ಶುಭವಾಗಲಿ.